ಕೈಗಾರಿಕೆ ಉನ್ನತ ಮಟ್ಟದ ಸಭೆಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆಯಿತು ಮತ್ತು 10 ಪ್ರಾಜೆಕ್ಟ್ಗಳನ್ನು ಇದು ಕ್ಲಿಯರ್ ಆಗಿದೆ ಅದರಲ್ಲಿ ಒಟ್ಟು 11,513 ಕೋಟಿ ರೂಪಾಯಿ ಟೋಟಲ್ ಇವತ್ತು ಕ್ಲಿಯರ್ ಆಗಿರುವಂಥ ಪ್ರಾಜೆಕ್ಟು ಇದರಿಂದ ಅಂದಾಜು 46,984 ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಇದರಿಂದ ಬರುವಂಥ ನವೆಂಬರ್ 2, 3 ಮತ್ತು 4 ತಾರೀಕಿಗೆ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕವನ್ನು ಮಾಡ್ತಾಯಿದ್ವಿ ಅದಕ್ಕೆ ಪೂರ್ವವಾಗಿ ಈಗ ಪ್ರಾಜೆಕ್ಟ್ಗಳು ನಡೀತಾ ಇದೆ ಇದರ ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅನ್ನುವಂಥದ್ದು ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಮಾಡುವಂಥದ್ರಲ್ಲಿ ಭೂಮಿ ನೀರು ವಿದ್ಯುತ್ತು ಮೂಲಭೂತ ಸೌಕರ್ಯ ಅವ್ರಿಗೇನಾದರೂ ಕನ್ಸೆಷನ್ ಕೊಡುವಂಥದ್ದು ನಮ್ಮ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2055ದಲ್ಲಿ ನಾವು ಯಾವ ರೀತಿ ಸವಲತ್ತುಗಳನ್ನು ಕೊಡಬೇಕು ಅಕ್ಕಪಕ್ಕದ ರಾಜ್ಯದಲ್ಲಿ ಏನೇನು ಸವಲತ್ತುಗಳಿದೆ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಿದ್ದಾರೆ ಒಂದು ಒಳ್ಳೆಯ ರೀತಿಯಿಂದ ಈ ಪ್ರಾಜೆಕ್ಟ್ಗಳೆಲ್ಲ ಅಪ್ರೂವ್ ಆಗಿದೆ.